ರಾಜ್ಯದಲ್ಲಿ ನಿನ್ನೆ 320 ಮಂದಿಗೆ ಕೊರೋನಾ ಸೋಂಕು ತಗುಲಿದ್ದು ಇಬ್ಬರು ಸೋಂಕಿತರು ಸಾವನ್ನಪ್ಪಿದ್ದಾರೆ 317 ಮಂದಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಇನ್ನು ಬೆಂಗಳೂರಿನಲ್ಲಿ 190 ಜನರಿಗೆ ಸೋಂಕು ತಗುಲಿರುವಂತದ್ದು ದೃಢಪಟ್ಟಿದ್ದು ಸಾವನ್ನಪ್ಪಿದಂತ ಇಬ್ಬರು ಸೋಂಕಿತರು ಸಹ ಬೆಂಗಳೂರಿನವರಾಗಿದ್ದಾರೆ ಹೊಸ ವರ್ಷಾಚರಣೆ ಮತ್ತು ಕ್ರಿಸ್ಮಸ್ ಹಬ್ಬದ ಅದ್ದೂರಿ ಆಚರಣೆಗೆ ಬ್ರೇಕ್ ಬೀಳುತ್ತಾ ಅನ್ನುವಂತ ಗೊಂದಲ ಮುಂದುವರೆದಿದೆ ಸರ್ಕಾರದ ಮಟ್ಟದಲ್ಲಿ ಈ ಬಗ್ಗೆ ಚರ್ಚೆಯಾಗಿ ನಿರ್ಧಾರ ಆಗಲಿದೆ ಇದುವರೆಗೂ ಬಿಬಿಎಂಪಿ ಗೆ ಆಚರಣೆ ಅನುಮತಿ ಕೋರಿ ಯಾವುದೇ ಮನವಿಗಳು ಬಂದಿಲ್ಲ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಸರ್ಕಾರವೇ ತೀರ್ಮಾನವನ್ನ ತೆಗೆದುಕೊಳ್ಳಲಿದೆ ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಹೇಳಿದ್ದಾರೆ ಬೆಂಗಳೂರಲ್ಲಿ ಪುಂಡರ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಿದೆ ಕುಟುಂಬವೊಂದು ಬೆಂಗಳೂರಿನತ್ತ ಬರ್ತಿದ್ದಾಗ ಕಾರಿನ ಟೈರ್ ಪಂಚರ್ ಆಗಿದ್ದರಿಂದ ರಸ್ತೆ ಪಕ್ಕದಲ್ಲೇ ನಿಲ್ಲಿಸಿ ಟೈರ್ ಅನ್ನು ಬದಲಾಯಿಸುತ್ತಿದ್ರು ಈ ವೇಳೆ ಎಂಟ್ರಿ ಕೊಟ್ಟಂತ ಕಿಡಿಗೇಡಿ ಅಸಭ್ಯವಾಗಿ ವರ್ತಿಸಿದಾನೆ DL10 CG5396 ನಂಬರಿನ ಕಾರು ಚಾಲಕ ದುರ್ಗುಂಟೆಪಾಳ್ಯದವರೆಗೂ ಕೂಡ ಹಿಂಬಾಲಿಸಿಕೊಂಡು ಬಂದಿದ್ದಾನೆ ಬೆಳಗಿನ ಜಾವ 2 ರಿಂದ 4 ಗಂಟೆವರೆಗೂ ಕೂಡ ಅಲ್ಲಲ್ಲಿ ಅಡ್ಡಗಟ್ಟಿ ಕಿರಿಕಿರಿ ಮಾಡಿದಾನಂತೆ ಯಾವಾಗ ಗುರುಗುಂಟೆಪಾಳ್ಯ ಬಳಿ ಹೊಯ್ಸಳ ಸಿಬ್ಬಂದಿ ಬಂದ್ರೋ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಆತನ ವಿರುದ್ಧ ದೀಪ ಶ್ರೀಕುಮಾರ್ ಕುಟುಂಬ ಹೆಬ್ಬಾಳ ಠಾಣೆಗೆ ದೂರನ್ನು ನೀಡಿತು ಕಿರಾತಕನ ಪತ್ತೆಗೆ ಪೊಲೀಸರು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ सर तुम्हारा हिंसा करते थे सर सर तुम आनू ना का हाँ सर बीए सर का लेते आनू ग्लास कल आनू वाचा आनू वाच सर सर हाँ तो सर बीए सर का लेते एक बर्ताव दी भी सर ग्लास कल सर सर ಬೆಂಗಳೂರಿನ ಆನೇಕಲ್ನ ರಾಮಯ್ಯ ಲೇಔಟ್ನಲ್ಲಿ ಜೋಡಿ ಕೊಲೆ ನಡೆದಿದೆ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ಜೊತೆಗೆ ಮಹಿಳೆಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಕೊಲೆಯ ಹಿಂದೆ ಅನೈತಿಕ ಸಂಬಂಧದ ನಂಟು ಬಿಚ್ಚಿಕೊಂಡಿದ್ದು ಒಂದೇ ಮನೆಯಲ್ಲಿ ಇಬ್ಬರ ರಕ್ತ ದೋಕುಳಿ ಆಗಿದ್ದಾರೆ ಮನೆಯೊಳಗೆ ಕಾವ್ಯ ಹೆಣವಾಗಿದ್ದರೆ ರಸ್ತೆಯಲ್ಲಿ ನಾರಾಯಣ ಸ್ವಾಮಿಯನ್ನ ಹೊಡೆದುರುಳಿಸಿದ್ದಾರೆ ಸ್ಥಳಕ್ಕೆ ಭೇಟಿ ನೀಡಿದಂತ ಸೂರ್ಯ ಸಿಟಿ ಪೊಲೀಸರು ಪರಿಶೀಲನೆ ನಡೆಸಿ ತನಿಖೆ ಶುರು ಮಾಡಿದ್ದಾರೆ ಮಗಳಾದ ಕಾವ್ಯ ಮತ್ತು ಅವರಿಗೆ ಪರಿಚಯಸ್ಥರಾದ ನಾರಾಯಣ ಸ್ವಾಮಿಯವರ ಕೊಲೆ ಆಗಿದೆ ಅಂತ ನೀಡಿದ ಬೀನದ ಮೇಲೆ ಬೆಳಗಾವಿ ನಗರದ ಫಾತಿಮಾ ಚರ್ಚ್ನಲ್ಲಿ ಅಪರಿಚಿತ ವ್ಯಕ್ತಿಯೊಬ್ಬ ತಲ್ವಾರ ಹಿಡಿದು ಓಡಾಡುತ್ತಿದ್ದ ಇದನ್ನ ಕಣ್ಣಂತ ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ ತಲ್ವಾರ ಹಿಡಿದು ವ್ಯಕ್ತಿ ಓಡಾಡುವಂತ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು ಸ್ಥಳಕ್ಕೆ ಭೇಟಿ ನೀಡಿದಂತ ಎಪಿಎಂಸಿ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ ತಲ್ವಾರ ಹಿಡಿದು ರಸ್ತೆಯಲ್ಲಿ ಓಡಾಡಿದಂತ ವ್ಯಕ್ತಿ ಪತ್ತೆಗೆ ಬಲೆ ಬೀಸಿದ್ದಾರೆ ವಿಜಯಪುರ ನಗರದಲ್ಲಿ ಅಪ್ರಾಪ್ತ ಬಾಲಕಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾಳೆ ಪಿಯುಸಿ ಓದ್ತಾ ಇದ್ದಂತ ಅಪ್ರಾಪ್ತ ಬಾಲಕಿ ಸಂಜು ಹುಲ್ಲೂರ ಅನ್ನುವಂತ ಯುವಕನ ಜೊತೆ ವಾಸವಾಗಿದ್ದಂತೆ ಇಂದು ಇದ್ದಕ್ಕಿದ್ದಂತೆ ನೇಣು ಹಾಕಿಕೊಂಡಂತ ಸ್ಥಿತಿಯಲ್ಲಿ ಹೆಣವಾಗಿ ಪತ್ತೆಯಾಗಿದ್ದಾಳೆ ಯುವಕ ಸಂಜು ಹುಲ್ಲೂರನೇ ನಮ್ಮ ಮಗಳನ್ನ ಕೊಲೆ ಮಾಡಿ ನೇಣು ಹಾಕಿದ್ದಾನೆ ಅಂತ ಬಾಲಕಿ ಪೋಷಕರು ದೂರನ್ನು ನೀಡಿದ್ದಾರೆ ಅಪ್ರಾಪ್ತೆಯ ಸಾವು ಖಂಡಿಸಿ ಬಂಜಾರ ಸಮುದಾಯದವರು ನಗರದ ಗಾಂಧಿ ಚೌಕ್ ಬಳಿ ಮೇಣದ ಬತ್ತಿಯನ್ನು ಹಚ್ಚಿ ಪ್ರತಿಭಟನೆಯನ್ನು ನಡೆಸಿದರು ಭಾರತದಲ್ಲಿ ಮಾದಕ ವಸ್ತುಗಳ ಬಳಕೆ ಜೊತೆಗೆ ಸಾಗಾಟ ಪ್ರಕರಣಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಿದೆ 2018 ರಲ್ಲಿ ಒಂದು ಬಾರಿಗೆ 8 ರಿಂದ 9 ಕೆಜಿ ಪ್ರಮಾಣದಲ್ಲಿ ಹೆರಾಯಿನ್ ವಶಪಡಿಸಿಕೊಳ್ಳಲಾಗ್ತಿತ್ತು ಆದರೆ 2021 ರಲ್ಲಿ ಒಂದು ಸಲಕ್ಕೆ 3000 ಕೆಜಿ ಅಷ್ಟು ಆ ಒಂದು ಪ್ರಮಾಣದಲ್ಲಿ ಹೆರಾಯಿನ್ ಮಾದಕ ವಸ್ತುವನ್ನು ವಶಪಡಿಸಿಕೊಳ್ಳಲಾಗ್ತಿದೆ ಇನ್ನು ಮುಂಬೈ ಏರ್‌ಪೋರ್ಟ್ ನಲ್ಲಿ ಬೃಹತ್ ಡ್ರಗ್ಸ್ ಜಾಲ ಪತ್ತೆಯಾಗಿದೆ 240 ಕೋಟಿ ಮೌಲ್ಯದ ಬರೋಬರಿ 35 ಕೆಜಿ ಹೆರಾಯಿನ್ ವಶಪಡಿಸಿಕೊಳ್ಳಲಾಗಿದೆ ಪ್ರಯಾಣಿಕರ ಬ್ಯಾಗ್ ನಲ್ಲಿ ಡ್ರಗ್ಸ್ ಇಟ್ಟು ಸಾಗಾಟ ಮಾಡುತ್ತಿದ್ದಂತ ಜಿಂಬಾಬ್ವೆ ಮೂಲದ ಇಬ್ಬರನ್ನ ಬಂಧಿಸಲಾಗಿದೆ ಇದು ದೇಶದಲ್ಲೇ ಅತಿ ದೊಡ್ಡ ಡ್ರಗ್ಸ್ ದಂಧೆ ಅಂತ ಹೇಳಲಾಗ್ತಿದೆ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಗೋಪಾಲಪುರದಲ್ಲಿ ಕಬ್ಬಿಣ ಕೋಲೇಶ್ವರ ಮಠದ ಇಮ್ಮಡಿ ಗುರುಮಲ್ಲ ಸ್ವಾಮೀಜಿಗೆ ಆವು ಕಚ್ಚಿ ನಿಧನರಾಗಿದ್ದಾರೆ ಮಠದ ಜಮೀನಿನಲ್ಲಿ ಕೆಲಸವನ್ನ ಮಾಡುತ್ತಾ ಇದ್ದಂತ ವೇಳೆ ಆವು ಕಚ್ಚಿದ್ರಿಂದ ಮೈಗೆಲ್ಲ ವಿಷವೇರಿ ಅಸ್ವಸ್ಥಗೊಂಡಿದ್ರು ಚಿಕಿತ್ಸೆಗೆ ಅಂತ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯನೆ ಗುರುಮಲ್ಲ ಸ್ವಾಮೀಜಿ ಮೃತಪಟ್ಟಿದ್ದಾರೆ ಇನ್ನು 3 ರಿಂದ 4 ತಿಂಗಳು ಕೊರೋನಾ ಎಳೆಯಬಹುದು ಆದರೆ ಮಾರ್ಚ್ ಮೇ ನಲ್ಲಿ ಇದರಿಂದ ಹೊರಬರುವಂತ ನಂಬಿಕೆ ಇದೆ ಅಂತ ವಿನಯ್ ಗುರುಜಿ ಹೇಳಿದ್ದಾರೆ ಮನುಷ್ಯನಿಗೆ ವಿಲ್ ಪವರ್ ದೊಡ್ಡ ಪವರ್ ಹೀಗಾಗಿ ಜನ ಕಾನ್ಫಿಡೆನ್ಸ್ ಕಳೆದುಕೊಳ್ಳುವಂತದ್ದು ಬೇಡ ಎಲ್ಲವನ್ನ ಕೂಡ ದೇವರು ಮಾಡಲಿ ಮ್ಯಾಜಿಕ್ ಆಗಲಿ ಪವಾಡ ಆಗಲಿ ಅಂದ್ರೆ ಆಗಲ್ಲ ನಮ್ಮ ಪ್ರಯತ್ನವೇ ನಿಜವಾದಂತ ಪವಾಡ ಇರುವಂತದ್ದು
ಜನ ಸರ್ಕಾರ ಪಕ್ಷಗಳ ವಿರುದ್ಧ ದೂರೋದಲ್ಲ ಎಲ್ಲರೂ ಕೂಡ ಒಮ್ಮತದಿಂದ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಕೊಪ್ಪಳ ತಾಲೂಕಿನ ಲೇಬಗೆರೆಯಲ್ಲಿ ಪ್ರತಿ ವರ್ಷವೂ ಕೂಡ ವಿಶೇಷ ಹರಕೆ ಉತ್ಸವ ನಡೆಯುತ್ತೆ ಕಾರ್ತಿಕ ಮಾಸದಿಂದ ಯುಗಾದಿವರೆಗೂ ಕೂಡ ನಡೆಯುವಂತ ಮುಳ್ಳು ಹರಕೆ ಉತ್ಸವದ ವೇಳೆ ಊರಿನ ಯುವಕರು ಮುಳ್ಳಿನ ಮೇಲೆ ಕುಣಿದಾಡ್ತಾರೆ ಈ ಮೂಲಕ ಆಂಜನೇಯ ಸ್ವಾಮಿಗೆ ಮುಳ್ಳಿನ ಹರಕೆಯನ್ನು ಸಲ್ಲಿಸುತ್ತಾರೆ ಬೆಟ್ಟದಿಂದ ಮುಳ್ಳಿನ ಗಿಡಗಳನ್ನು ತರುವಂತ ಯುವಕರು ಆ ಎತ್ತರಕ್ಕೆ ಮುಳ್ಳಿನ ರಾಶಿಯನ್ನು ಹಾಕ್ತಾರೆ ನಂತರ ಇದರ ಮೇಲೆಯೇ ಬಿದ್ದು ಹೊರಳಾಡಿ ಹರಕೆಯನ್ನು ತಿರುಸ್ತಾರೆ ಮುಳ್ಳಿನ ಮೇಲೆ ಎಷ್ಟೇ ಜೋಗಿದಾಡಿದ್ರೂ ಕೂಡ ಯಾರೊಬ್ಬರಿಗೂ ಕೂಡ ಏನೂ ಆಗಲ್ಲ ಅಂತ